ಏನು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಶನಿವಾರ ಆಗಿರೋದ್ರಿಂದ ಇವತ್ತು ಎರಡನೇ ಶನಿವಾರ ಸರ್ಕಾರದ ಲೀವಿದೆ ಆದರೂ ಜಮೀರ್ ಸಾಹೇಬರು ಸರ್ಕಾರ ಲೀವ್ ಇದ್ದರೂ ಸಹ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ ಸೊ ನಾವು ನಮ್ಮ ವೇದಿಕೆಯಿಂದ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆಯಿಂದ ಸೊ ಇವತ್ತೇನಿದೆ ನಮಗೆ ಮೂಲಭೂತ ಸೌಕರ್ಯಗಳು ಸಿಗ್ತಾಯಿಲ್ಲ ಸೊ ವಸತಿ ಸಚಿವರು ನಮಗೆ ಸರಿಯಾಗಿ ಎಲ್ಲೂ ಸಿಗ್ತಾಯಿಲ್ಲ ಈಗ ಆಲ್ರೆಡಿ ಸರ್ಕಾರದಿಂದ ಜಮೀನು ಮಂಜೂರಾಗಿದೆ ಆ ಮಂಜೂರಾಗಿದ್ದಕ್ಕೆ ಮೂಲಭೂತ ಸೌಕರ್ಯ ಕೊಡೋದು ಕೂಡ ನಿರಾಕಾರ ಮಾಡ್ತಾ ಇದ್ದಾರೆ ಸರಿಯಾಗಿ ನಮಗೆ ಮೂಲಭೂತ ಸೌಕರ್ಯ ಸಿಕ್ಕಿ ಬಿಡ್ತಾಯಿಲ್ಲ ಇದು ಶಾಸಕರ ಕುಮ್ಮಕ್ಕೂ ಇದೆ ಶಾಸಕರ ಕುಮ್ಮಕ್ಕಿಂದನೇ ಈ ಕೆಲಸ ಎಲ್ಲ ನಡೀತಾ ಇದೆ ಸೊ ಇಲ್ಲಿ ಮುನ್ನೂರೈವತ್ಮೂರು ಜನಕ್ಕೆ ಜಿಲ್ಲಾಧಿಕಾರಿಗಳು ಪಟ್ಟಿ ಮಾಡಿ ಸಿಗ್ನೇಚರ್ ಮಾಡಿ ಆದೇಶ ಹೊಡೆಸಿ ಆದೇಶ ಪತ್ರ ನೀಡಿದ್ರೂ ಈ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಕೊಳಗೇರಿ ಜನಾಂಗನ ಇವತ್ತು ಜೀವ ಜೀವನಕ್ಕೆ ರಕ್ಷಣೆನೇ ಇಲ್ದಂಗೆ ಮಾಡಕ್ಕಿದೆ ಸೊ ನಾವು ಎಷ್ಟು ಅಂಗ್ಲ ಹಚ್ಚಿದ್ರು ನಾವು ಎಷ್ಟು ಮಾಡ್ತಾಯಿದ್ರು ಕರೆಕ್ಟಾಗಿ ಕೆಲಸ ಮಾಡ್ತಾಯಿಲ್ಲ ಈ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ಇವರು ಮನೆಗಳಿಂದ ಏನು ಕೊಡುವಂಥದ್ದು ಅವಶ್ಯಕತೆ ಇಲ್ಲ ನಮ್ಮ ಜಿ ಎಸ್ ಟಿ ನಮ್ಮ ಜಿ ಎಸ್ ಟಿ ಹಣದಿಂದಲೇ ಇವ್ರು ಬದುಕ್ತಾ ಇರೋದು ಇವತ್ತು ಎ ಸಿ ರೂಮ್ಗಳು ಎ ಸಿ ಕಾರ್ಗಳಿಂದ ಬದುಕ್ತಾ ಇರೋದು ಕೂಡ ನಮ್ಮ ಹಣದಿಂದಲೇ ಈ ಜಿ ಎಸ್ ಟಿ ಹಣ ಇವತ್ತೇನು ನಾವು ಕಷ್ಟಪಟ್ಟು ಸನ್ನಾಯಗಳು ಮಾಡಿದ್ದೀವಿ ಆ ಸನ್ನಾಯ ಮಾಡಿದ ಹಣದಿಂದಲೇ ಇವ್ರು ಬದುಕ್ತಾ ಇದ್ದಾರೆ ಆದರೂ ಮಾನ ಮರಿದಾಗ ಸರ್ಕಾರ ಇದು ಸೊ ಇಲ್ಲಿ ಇಷ್ಟು ಜನ ಹಸ್ಕೊಂಡು ಮಕ್ಕಳು ಮರಿ ನಿಂತು ಕಾಯ್ತಾ ಇದ್ರು ಇಲ್ಲಿರೋ ಸರ್ಕಾರ ಯಾವುದೇ ಥರ ತಿರು ನೋಡ್ತಾ ಇಲ್ಲ ಸೊ ಅವ್ರಿಗೇನು ಬೇಕೋ ಅದನ್ನ ಮಾಡ್ಕೊತಾ ಇದ್ದಾರೆ ಅವ್ರಗಳಿಗೆ ಏನೇನು ಸೇಫ್ಟಿ ಬೇಕೋ ಅದನ್ನ ಮಾಡ್ಕೊತಾ ಇದ್ದಾರೆ ಸೊ ಜನನ ರಕ್ಷಣೆ ಮಾಡೋ ಸರ್ಕಾರ ಅಲ್ಲ ಅನ್ನೋದಕ್ಕೆ ಈ ಮಾತಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಇರೋದೇ ಈ ಸರ್ಕಾರ ಆಶ್ವಾಸನೆಗೆ ಮಾತ್ರನೇ ಸೊ ಪ್ರತಿಫಲಕ್ಕೆ ಸರ್ಕಾರವೇ ಅಲ್ಲ ಇದು ಇವತ್ತು ಹೇಳ್ತಾರೆ ಅಲ್ಲಿ ಜನಸ್ಪಂದನೆ ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಸ್ಪಂದನೆ ಕಾರ್ಯಕ್ರಮ ಸೊ ನೋಂದಣಿ ಅಧಿಕಾರಿಗಳು ಕಾರ್ಯಕ್ರಮ ಸ್ಲಮ್ ಬೋರ್ಡ್ ಕಾರ್ಯಕ್ರಮಗಳು ಡಿ ಸಿ ಕಾರ್ಯಕ್ರಮಗಳು ಎಲ್ಲ ಹೇಳ್ತಾರೆ ಸೊ ಇವತ್ತು ಯಾವುದೇ ಒಂದೇ ಒಂದು ಸಮಸ್ಯೆ ಕೂಡ ಒಂದು ಕೆಲಸನೂ ಇಲ್ಲ ಐದು ವರ್ಷಗಳು ಕಳೆದಿದೆ ಜಮೀನು ಇವ್ರಿಗೆ ಕೊಟ್ಟಿಲ್ಲ ನನಗೆ ಸರ್ಕಾರ ಜಿಲ್ಲಾಧಿಕಾರಿಗಳು ನಂಗೆ ಜಮೀನು ಮಂಜೂರು ಮಾಡಿದೆ ಆಗಿರೋ ಜಮೀನಿನಲ್ಲಿ ಮೂಲಭೂತ ಸೌಕರ್ಯಗಳ ಹಕ್ಕು ಪತ್ರ ಬರೀ ಹಕ್ಕು ಪತ್ರ ಬರೀ ಇವರು ಒಂದು ಸಿಗ್ನೇಚರ್ ಅಷ್ಟೇ ಅದಕ್ಕೆ ಇವರು ಒಂದು ರೂಪಾಯಿ ಕೂಡ ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲ ಇವರು ಬರೀ ಹಕ್ಕು ಈ ಬಡ ಜನಕ್ಕೆ ಕೊಡೋದಕ್ಕೆ ಮಿಡಾಮಿಷ ಎಣಿಸ್ತಾ ಇದ್ದಾರೆ ಅಂತಂದರೆ ಸೊ ಇದರಿಂದ ಇನ್ನೂ ಎಷ್ಟು ಜನ ಬಲ ಬಲಗಳು ಇರಬೇಕು ಮತ್ತು ಇವರು ಎಷ್ಟು ನಿರ್ಗ್ಷ ಮಾಡ್ತಾ ಇದ್ದಾರೆ ಜನರ ಮೇಲೆ ಕಾಲಜಿ ಇಲ್ಲದಂಥ ಸರ್ಕಾರ ಅನ್ನೋದಕ್ಕೆ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇವತ್ತು ಓಟು ಹಾಕಿತ್ತು ನಾವು ಗೆಲ್ಲಿಸಿತ್ತು ನಾವು ಇವತ್ತು ಜಿ ಎಸ್ ಟಿ ಕಟ್ಟಿ ಸಾಯ್ತಾ ಇರೋದು ನಾವು ಜಿ ಎಸ್ ಟಿಯಿಂದ ಬದುಕ್ತಾ ಇರೋದು ಇವರು ಸೊ ಇವತ್ತು ನಾವೆಲ್ಲ ಕೆಲಸ ಮಾಡಿದ್ರು ಇವತ್ತು ನಮ್ಮನ್ನು ಮೂಲೆ ಗುಂಪು ಮಾಡಿಕ್ಕಿದ್ದಾರೆ ಸೊ ಇದು ಸರಿ ಇಲ್ಲ ಸರ್ಕಾರ ಅಂತ ಹೆಂಗ್ ಇಷ್ಟಪಡ್ತೀನಿ ಸೊ ಇವಾಗ ಏನು ಮೂವತ್ತಾರು ಸಾವಿರ ಮನೆಗಳು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೆಲ್ಲಿ ಮನೆಗಳಿತ್ತು ಕಟ್ಟಿ ಮುಗಿಸಿರೋ ಮನೆಗಳನ್ನ ಫೈನಲ್ ಕೊಡಬೇಕಂತ ಇವ್ರು ಹೊರಟಿದ್ದಾರೆ ಕಟ್ಟಿರೋ ಮನೆಗಳು ಮಾತ್ರ ಫೈನಲ್ ಮಾಡಬೇಕಾ ಇನ್ಯಾರು ಬಡವನೇ ಇಲ್ವಾ ಬಡವನಿಗೆ ಯಾರು ರಕ್ಷಣೆನೇ ಇಲ್ವಾ ರಕ್ಷಣೆಗೆ ಯಾರು ಸರಿಯೇ ಅಧಿಕಾರಿಗಳು ಇಲ್ವಾ ಇವ್ರು ಎಮ್ ಎಲ್ ಎ ಕುಮ್ಮಕ್ಗಳು ಮತ್ತು ಇವರು ಮಿನಿಸ್ಟರ್ ಕುಂಭಕ್ಗಳು ಇವರು ಇವ್ರೇ ಹೇಳ್ತಾ ಇದ್ರೆ ಮತ್ತು ಜನಪ್ರತಿನಿಧಿಗಳಿಗೆ ಏನು ನ್ಯಾಯ ಕೊಡ್ತಾರೆ ಈ ಮತದಾರ ಪ್ರಭುಗಳಿಗೆ ಏನು ನ್ಯಾಯ ಹೇಳ್ತಾರೆ ಇವರು ಇವತ್ತವ್ರಿಗೂ ಹೇಳ್ತೀನಿ ಸತ್ ನಾನು ನೋಡಿದ ಮಟ್ಟಕ್ಕೆ ಈ ಸರ್ಕಾರದಲ್ಲಿ ಒಂದು ನ್ಯಾಯ ಇಲ್ಲ ಎಸ್ ಎಸ್ ಟಿ ಕೋರ್ಟಲ್ಲಿ ಕೇಸ್ ಹಾಕೋಣ ಅಂತಂದ್ರೆ ಜರ್ಜನೆ ಇಡಲ್ಲ ಸಿದ್ದರಾಮಯ್ಯನವರು ಯಾಕೆಂದರೆ ಅವ್ರ ಮೇಲೆ ಹೊಲ್ಟಾ ಬೀಳುತ್ತೆ ಕೇಸು ಅಂತಲೇ ಇಕ್ಕೋದಿಲ್ಲ ಇಲ್ಲಿ ನೋಡ್ರೆ ಜಮೀರ್ ಅಹಮದ್ ಬಂದಿದ್ದಾರೆ ಮಿನಿಮಮ್ ಒಂದು ಇನ್ನೂರು ಜನ ಇಲ್ಲಿ ಕುತ್ಕೊಂಡು ಕಾಯ್ತಾ ಇದ್ದೀವಿ ಅವ್ರಿಗೆ ಮಾನವೀಯತೆ ಇದ್ದಿದ್ರೆ ಇಷ್ಟೊತ್ತಿಗೆ ಈಚೆ ಬಂದು ಮಾತಾಡ್ಬೇಕಾಯ್ತು ಒಂದು ಮನುಷ್ಯತ್ವ ಅಂತ ಇದ್ದಿದ್ರೆ ಇವ್ರನ್ನ ಬಂದು ಏನು ಅಂತ ಕೇಳಬೇಕಾಯ್ತು ಇವರು ಬಿರಿಯಾನಿಗಳು ಮಟನ್ಗಳು ತಿನ್ಕೊಂಡು ಒಳಗೆ ಕುತ್ಕೊಂಡು ಎ ಸಿ ರೂಮಲ್ಲಿ ಸೊ ಇಲ್ಲಿರೋರು ಏನು ತಿಂತಾರೆ ಒಂದು ದಿನದ ಕೂಲಿ ಒಂದು ವ್ಯಕ್ತಿಗೆ ಐನೂರಿಂದ ಆರುನೂರು ರೂಪಾಯಿ ಸಂಬಳವಾಯ್ತು ಒಂದು ಗಂಡು ಮಗುಗೆ ಸಾವಿರದಿಂದ ಸಾವಿರದ ರೂಪಾಯಿ ಸಂಬಳ ಹೋಯಿತು ಸೊ ಅವ್ರ ಹೆತಿ ಮಕ್ಕಳು ಎಲ್ಲರೂ ಬಂದು ಇಲ್ಲಿ ಸಾಯ್ತಾ ಇದ್ದೀವಿ ಒಬ್ಬರಾದರೂ ಬಂದು ನಮ್ಮನ್ನು ನಿಗಾ ಇಟ್ಟು ನೋಡಿಲ್ಲ ನಮ್ಗೆ ಯಾವ್ದಂಥ ಮೂಲಭೂತ ಸೌಕರ್ಯ ಕೊಡ್ತೀನಿ ಅನ್ನೋದು ಬೇಡ ಕನಿಷ್ಠ ಪಕ್ಷ ಈಚೆ ಬರ್ಬೋದಾಯ್ತು ಅವರು ಬರಲಿಲ್ಲ ಇದ್ರೆ ಇವ್ರು ಪಿ ಎಗಳು ನಾವು ಬರೋ ಕೇಳಿದ್ವಾ ನಾವು ನೋಡೋಕೇಳಿದ್ವಾ ನಾವು ಕೇ ನಾವು ಕಥೆ ಮಾತಾಡ್ತಾ ಇದೀವಾ ಅಂತ ಕೇಳ್ತಾರಲ್ಲ ಇವ್ರಿಗೆ ಮಾನ ಮರ್ಯಾದಿದೆಯಾ ಈ ಸರ್ಕಾರಕ್ಕೆ ಮಾನ ಮರ್ಯಾದಿದೆಯಾ ಅಂತ ಕೇಳ್ತೀನಿ ಮೊನ್ನೆ ಹೇಳಿದ್ರು ಅಕ್ಪತ್ರಗಳೆಲ್ಲ ಇಪ್ಪತ್ತಾರನೇ ತಾರೀಕು ಬಿಡುಗಡೆ ಇವತ್ತೇನು ಡೇಟು ಇವತ್ತು ಹತ್ತು ಡೇಟು ತಿಂಗಳು ಕಳೀತು ಎಲ್ಲ ಮುಗಿಸ್ಬಿಟ್ಟೆ ಎಲ್ಲ ಆಗೋಯ್ತು ಅಂದ್ರೆ ಇವತ್ತೇನೇ ಆಗಿರಲಿ ಇವತ್ತು ನನ್ನ ಕಾರ್ಯಕ್ರಮನ ಫೈನಲ್ ಆಗೋ ಗಂಟ ಕಮಿಷನರ್ ಅವ್ರು ನಿಜ ಬಿಡೋದಿಲ್ಲ ಜಮೀರ್ ಅವ್ರ ನಿಜ ಹೋಗೋಕ್ಕೆ ಬಿಡೋದಿಲ್ಲ ಅದೇನಾಗುತ್ತಾಗಲಿ ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ ನಾನು ಯಾವ್ದು ನಿಂದ ನೋಡೋದಿಲ್ಲ ನಾನು ಕೆಲ್ಪ